स्वर्गवे ಅಂದಾಗೆ ನಾನು ಹೇಳಿದ ವಿಷಯ ಎಲ್ಲಿಗೆ ಬಂತು ಫ್ರೆಂಡ್ಸ್? ರಾಜೇಂದ್ರ, ಮುಂದಿನ ತಿಂಗಳು 1ನೇ ತಾರೀಕಿಗೆ ಮುಗಿಸಿಬಿಡುವ ವಿಚಾರ. ಆದರೆ ಅದರಿಂದ ನಮಗೆ ಬರುವ ಹಣವೆಷ್ಟು? 2 ಲ್ಯಾಕ್. ಓಕೆ ಓಕೆ. ಆದರೆ ಒಂದು ಮಾತು. ಏನು? ಏನದು? ಅವಳ ತಂದೆಯನ್ನು ಮುಗಿಸಿದ್ದು ರಾಜಸ್ತ್ರಿಗೆ ನಮ್ಮ ಮೇಲೆ ಸಂಶಯ ಬರುವಂತ ಕೊಲೆಯನ್ನು ಆದಷ್ಟು ಜಾಗ್ರತವಾಗಿ ಮಾಡಿಬಿಡಿ. ಮುಂದೆ ಅವರ ತಂದೆಯ ಅಪಾರ ಸಂಪತ್ತು ನನ್ನ ಕೈ ಸೇರಿದ ಮೇಲೆ ಆ ರಾಜಸ್ತ್ರೀಗೆ ತೋರಿಸುವೆ ನಾನೊಂದು ಮಾರ್ಗ. ಮುಗಿಸಿಬಿಡುವುದೇ ಅವಳ ಚಿಂತೆ ನನಗೆ ಬಿಡಿ. ಅವಳನ್ನು ಹೇಗೆ ಮುಗಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ರಾಜೇಂದ್ರ, ಅವಳು ನಿನ್ನ
ಕೈ ಹಿಡಿದ ಹೆಂಡತಿ ಅಲ್ಲವೇ? ಇರಬಹುದು, ನಾನು ಅವಳ ಕೈ ಹಿಡಿದಿದ್ದು ಅವಳ ಜೊತೆ ಜೀವನ ನಡೆಸುವುದಕ್ಕಲ್ಲ, ಅವಳ ಅಪಾರ ಸಂಪತ್ತಿನ ಒಡೆಯನಾಗಲು ಅಷ್ಟೇ. ಇದಕ್ಕೆ ಸ್ವಲ್ಪ ಇನ್ನಟ ವಿಸ್ಕಿ ಆಗಿದ್ರೆ ಬಹಳ ಚೆನ್ನಾಗಿತ್ತು. ಅದಕ್ಕೇನು ಕೊರತೆ ಇಲ್ಲ, ತರಿಸುವೆ. ಶೀಲವತಿ, ಶೀಲವತಿ, ಹಾ ಹೌದು, ನನ್ನ ರೂಮಿನಲ್ಲಿ ಇನ್ನೊಂದು ವಿಸ್ಕಿ ಬಾಟ್ಲ್ ಇದೆ, ತೆಗೆದುಕೊಂಡು ಬಾ. ಇವಳು ನಮ್ಮ ಮನೆ ಕೆಲಸದ ಆಳು. ನೀವು ತುಂಬಾ ರಸಿಕರು ರಾಜೇಂದ್ರ. ರಾಜೇಶ್ವರಿ ಅಂತ ಹೆಂಡತಿಯನ್ನು ಮನೆಯಲ್ಲಿದ್ದರು, ಮನೆ ಕೆಲಸದ ನೆಪ ಮಾಡಿ ಎಲ್ಲಾ ಕೆಲಸಕ್ಕೆ ಉಪಯೋಗ ಆಗಲಿ ಎಂದ ತಮ್ಮ ಕೆಲಸಕ್ಕೆಯನ್ನು ಇಟ್ಟುಕೊಂಡಿದ್ದೀರಿ. ಛೇಛೆ, ಹಾಗೇನಿಲ್ಲ. ಇದೇನಿದು, ಒಂದೇ ಗ್ಲಾಸಿಗೆ ತಡವಡ್ಸಾಕತ್ತಿದ್ರಲ್ಲ? ಹಾಗೇನಿಲ್ಲ, ಅವಳು ಇದೇ ಮನೆಯಲ್ಲಿ ಇರುತ್ತಾಳೆ, ನಿಯತ್ತಿನಿಂದ ಕೆಲಸ ಮಾಡಿರ್ತಾಳೆ. ಏನು ಇಟ್ಟು ಹಾಗೆ ಹೊರಟ್ಬಿಟ್ರಲ್ಲ, ಸ್ವಲ್ಪ ಹೊಡೆದು ಗ್ಲಾಸಿಗೆ ಹಾಕಿರಿ. ನೀವೇ ಹಾಕೊಳ್ಳಿ. ಸ್ವಲ್ಪ ಹೊಡೆದು ಹಾಕಿದರೆ ನಿಮ್ಮ ಕೈ ಏನು ಸವಂದು ಹೋಗುತ್ತದೆ? ಏನು ಶೀಲವತಿ, ಒಳಗಿನ ಕೆಲಸ ಮೊದಲು ಇರಲಿ, ಅದನ್ನು ಒಡೆದು ಗ್ಲಾಸಿಗೆ ಹಾಕು. ಹಾಗೆ ಒಂದು ಚರಿಗೆ ನೀರು ತೆಗೆದುಕೊಂಡು ಬಾ. ರಾಜೇಂದ್ರ, ಕೆಲಸಗಾರರಿಗೆ ಇಷ್ಟು ಸವಲತ್ತು ಕೊಡುವುದು ಸರಿಯಲ್ಲ ರಾಜೇಂದ್ರ. ಹೋಗ್ಲಿ ಬಿಡ್ರಿ, ಅವಳ ಸ್ವಭಾವ ಹಾಗೆ. ಶೀಲವತಿ, ಊಟ ರೆಡಿಯಾಗಿದೆ ತಾನೆ? ಏನು ಹಾಗೆ ಇಟ್ಟು ಹೊರಟು ಬಿಟ್ರಿಯಲ್ಲ, ನಮಗೆ ತುಂಬಾ ನಿಶ್ಚಯ ಆಗಿದೆ, ಸ್ವಲ್ಪ ತಂದು ಕೊಡಿ. ಅಡಿಗೆ ಆದ ಮೇಲೆ ಊಟ ಮಾಡದೆ ಆಗೇಬೇಕಲ್ಲ. ಇನ್ನೊಂದ್ಸಾರೆ ನನ್ನ ಹೆಸರು ಇನ್ನು ಬಾಯಿಂದ ಬಂದದ್ದೇ ಆದ್ರೆ ಇನ್ನು ನಾಲ್ಗೆನೆ ಸೀಲ್ ಹಾಕ್ಬಿಡ್ತೀನಿ. ಏ ಶೀಲವತಿ, ನನ್ನ ಗೆಳೆಯರ ಮೇಲೆ ಕೈ ಮಾಡುವಷ್ಟು ಮುಂದುವರೆದಿಯಾ? ಇವರು ಇಂಥ ಚಾಂಡಲ್ರ ನಿನ್ನ ಗೆಳೆಯರ? ದೇವರತ್ತಿರ ಈ ಮನೆಯಲ್ಲಿ, ದೇವಸ್ಥಾನದಾಗಿರೋ ಈ ಮನೆಯಲ್ಲಿ ಇಂಥ ನೀಚರನ್ನ ಕರೆದುಕೊಂಡು ಬಂದಿದ್ದೀಯ. ಒಳ್ಳೆ ಮಾತಿಂದ ಹೊರಟು ಹೋದ್ರೆ ಸರಿ, ಹೆಚ್ಚಿಗೆ ಮಾತಾಡಿದ್ದೆ ಆದ್ರೆ ಇಷ್ಟು ಬಂದ ಮರ್ಯಾದೆ ಶಕ್ತಿ ಅಂದ್ಮೇಲೆ ಇನ್ಯಾಕಿಲ್ಲ ನಿಂದ್ರದು ಗೆಳೆಯ? ಹೊರಟು ಹೋಗೋಣ, ನಡಿ. ನಿಲ್ಲಿ, ಹೋಗಬೇಡಿ. ರಾಜೇಂದ್ರ, ಮೊದಲು ಇವಳನ್ನು ಹೊರಗಾಕು, ಆಮೇಲೆ ನಮ್ಮನ್ನು ಕರಿಯಾಕಿ ಕಳಿಸು, ಮುಂದಿನ ಕೆಲಸ ನಾವು ಮಾಡ್ತೀವಿ. ಹಲಸು ಹೆಣ್ಣೆ, ಈಗಲಾದ್ರೂ ನೆಮ್ಮದಿ ಆಯ್ತೇ ನಿನ್ನ ಮನಕ್ಕೆ? ಈಗಲಾದ್ರೂ ನಿನಗೆ ಸಮಾಧಾನ ಆಯ್ತಾ? ನೀನು ಹೊಡಿತಾ ಇದೆಯಾ ಅಂತ ನನಗೆ ಬೇಜಾರಿಲ್ಲ. ನನ್ನನ್ನು ದಂಡಿಸುವಾಗ ನಿನ್ನ ಕೈಗಳಿಗೆ ಎಲ್ಲಿ ನೋವಾಗುತ್ತೋ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಿನ್ನ ಕಾಲಲ್ಲಿಯ ಮೆಟ್ಟಿನಿಂದ ನನ್ನನ್ನು ದಂಡಿಸಿ ಬಿಡಪ್ಪ. ಸಾಕು, ನಿಲ್ಲಿಸು ನಿನ್ನ ವೇದಾಂತ.
ನೀನ್ ಎಂತ ಕುಟಿಲೆ ಎಂಬುದು ನಾನು ಊರಿಗೆ ಬಂದಾಗಲೇ ಅರಿತಿರುವೆ. ನಾನು ಕುಟಿಲೆಯೇ ಅಲ್ಲದೆ ಮತ್ತೇನು? ತೆರೆ ತೆರೆದು ನೋಡು ನಿನ್ನ ಬಾಳ ಪುಟದಲ್ಲಿ ಬರೆದ ಹೀನ ಕಾರ್ಯವನ್ನು. ಇಷ್ಟಾದರೂ ಈ ಸಮಾಜದ ಎದುರು ತಲೆ ಎತ್ತಿ ತಿರುಗುವ ನಿನ್ನಂತ ಲಜ್ಜೆಗೆಟ್ಟವಳನ್ನು ಕಂಡದ್ದು ನಾನು ಇದೇ ಮೊದಲು. ನಿನಗಾಗಿ ನನ್ನ ಜೀವನವನ್ನು ತ್ಯಾಗ ಮಾಡಿದೆ. ನಿನಗಾಗಿ ನಾನು ಮಾಡಿದ ತ್ಯಾಗಕ್ಕೆ ಇದೇ ಏನಪ್ಪ ಪ್ರತಿಫಲ? ತ್ಯಾಗ ಚೆನ್ನಾಗಿದೆ ನಿನ್ನ ಮಾತಿನ ಅರ್ಥ. ಹೆಣ್ಣಾಗಿ ಹುಟ್ಟಿ ಮಾಡಬಾರದಂತ ಹೀನ ಕಾರ್ಯ ಮಾಡಿ ನೀ ಮಾಡಿದ ಕಾರ್ಯಕ್ಕೆ ತ್ಯಾಗದ ಕವಚ ತೊಡಿಸಲು ಪ್ರಯತ್ನಿಸುತ್ತಿರುವ ನಿನ್ನ ಬುದ್ಧಿವಂತಿಕೆ ಮೆಚ್ಚುವಂಥದ್ದು. ನಾನು ಮಾಡಿದ ತ್ಯಾಗಕ್ಕೆ ಬೆಲೆನೇ ಇಲ್ವೇ? ನಿನ್ನ ಓದು ಮುಂದುವರಿಬೇಕು, ನನ್ನ ತಂದೆಗೆ ಕೊಟ್ಟ ಮಾತು ಪಾಲಿಸ್ಬೇಕು ಅಂತ ನನ್ನ ಪ್ರೀತಿಯನ್ನೇ ತ್ಯಾಗ ಮಾಡಿದೆ. ಈ ಮನೆಗಾಗಿ ಬೆವರನ್ನ ಹರಿಸಿದ ಪಾವನ ಪ್ರೀತಿಯನ್ನ ತ್ಯಾಗ ಮಾಡಿ ಅಲ್ಲರಿಗೆ ನನ್ನ ದೇಹವನ್ನ ಅರ್ಪಿಸಿದೆ. ಇಷ್ಟನಾದ ನನ್ನ ತ್ಯಾಗಕ್ಕೆ ನೀನ್ ಕೊಡ್ತಾ ಇರೋ ಬೆಲೆ ಇದೆ? ಮತ್ತೆ ಮತ್ತೆ ಬಣ್ಣ ಬಳಿದು ಬಗಳದಿರೋ ತ್ಯಾಗ ಮೂರ್ತಿ ಎಂದು ನಿನ್ನ ಹರೆಯದ ಸೊಕ್ಕಿನಲ್ಲಿ ಉಕ್ಕಿ ಬಂದ ನಿನ್ನ ಕಾಮ ದಾಹವನ್ನು ತೀರಿಸಿಕೊಳ್ಳಲು ಸಿಕ್ಕ ಸಿಕ್ಕ ಪರ ಪುರುಷನೊಡನೆ ಕಾಮತ್ರಸೆ ತೀರಿಸಿಕೊಂಡ ನೀನು ಮತ್ತೆ ನನ್ನೆದುರು ವರ್ಣಿಸುತ್ತಿರುವ್ಯಾ ನಿನ್ನ ಹೇಯ ನಡತೆಯನ್ನು? ಹಲಸು ಹೆಣ್ಣೆ, ನಿನ್ನನ್ನು ನೋಡಿದರೆ ನನ್ನ ಅಕ್ಕನನ್ನು ಸಹ ನನಗೆ ಹೇಳಿಕೊಳ್ಳಲು ನಾಚಿಕೆ ಆಗ್ತಾ. ಸಾಕಪ್ಪ ಸಾಕು, ಯಾವ ಜನ್ಮದಲ್ಲಿ ಯಾವ ಘೋರ ಪಾಪ ಮಾಡಿ ನಿನಗೆ ಅಕ್ಕಾಗಿ ಹುಟ್ಟಿದ್ದು ಆ ದೇವರಿಗೆ ಗೊತ್ತು. ಶಿಕ್ಷಣ ಪೂರ್ತಿಯಾಗೋದಕ್ಕೋಸ್ಕರ ನಾನು ನನ್ನ ಬಾಳನ್ನೇ ಬಲಿಕೊಟ್ಟೆ. ಮಾವ ತನ್ನ ಜೀವನವನ್ನೇ ತ್ಯಾಗ ಮಾಡ್ದ. ನಮಗೆಲ್ಲ ಈ ರೀತಿ ಮೋಸ ಮಾಡ್ತಾ ಇರೋ ನಿನಗೆ ಅದು ಯಾವ ಘೋರ ನರಕ ಕಾದಿದೆಯೋ ಆ ದೇವರಿಗೆ ಗೊತ್ತು. ನಿನ್ನ ಮಾತುಗಳು ಅತಿ ಹಾಗಾಗ್ತಿದ್ದು, ಸುಮ್ಮನೆ ಇಲ್ಲಿಂದ ಹೊರಬೀಳು. ನನ್ನನ್ನ ಈ ಮನೆಯಿಂದ ಹೊರ ನೂಗ್ತಾ ಇದೀಯಾ? ಹೌದು, ನನ್ನ ಪ್ರಾಣ ಸ್ನೇಹಿತರನ್ನು ಹೊರಗೆ ಹಾಕಿದ ನೀನು ಈ ಮನೆಯಲ್ಲಿ ಇರಲೇಬಾರದು. ಬೇಡ ರಾಜೇಂದ್ರ, ಬೇಡ, ದಯವಿಟ್ಟು ನನ್ನ ಮನೆಯಿಂದ ಹೊರ ಹಾಕ್ಬೇಡ. ತ್ಯಾಗದ ಮೇಲೆ ಮುಸುಕಿನಲ್ಲಿ ಭೋಗ ಲಾಲಸೆಯಲ್ಲಿ ಮೆರೆದು ಮನೆತನದ ಗೌರವಕ್ಕೆ ಮಸಿ ಬೆಳೆಯುವ ನಿನ್ನಂತ ಹೆಣ್ಣು ಈ ಮನೆಯಲ್ಲಿ ಇರಲೇಬಾರದು. ನಡೆ ಹೊರಗೆ. ಕಂಡು ಕಂಡು ಇದ್ದ ಸ್ಥಿತಿಯಲ್ಲಿ ನನ್ನ ಮನೆಯಿಂದ ಹೊರ ಹಾಕ್ಬೇಡ. ಇನ್ನು ಸ್ವಲ್ಪ ದಿನ ಈ ಮನೆಯಲ್ಲಿರಲು ಅವಕಾಶ ಕೊಡು. ಆಮೇಲೆ ನನ್ನ ಜೀವನದಲ್ಲಿ ಆ ಭಗವಂತ ಏನ್ ಬರ್ದಿದಾನೋ ಅದಾಗುತ್ತೆ. ದಯವಿಟ್ಟು ನನ್ನ ಮನೆಯಿಂದ ಹೊರ ಹಾಕ್ಬೇಡ. ಸಾಧ್ಯವಿಲ್ಲ. ನೀನೆಷ್ಟು ಪರಿಯಾಗಿ ಬೇಡಿಕೊಂಡರೂ ಸ್ಥಾನ ಸಿಗದು ಈ ಮನೆಯಲ್ಲಿ. ಉಟ್ಟ ಬಟ್ಟೆ ಮೇಲೆ ಇಲ್ಲಿಂದ ಹೊರಗೆ ನಡೆಯ ಬಳಿತು, ಇಲ್ಲದಿದ್ದರೆ ನಿನ್ನ ಕುತ್ತಿಗೆ ಹೊರಗೆ ನೂಕಬೇಕಾದಿತು. ವಿಚಾರಿಸು, ಇದೇ ನಿನ್ನ ಕೊನೆಯ ನಿರ್ಧಾರ ಏನಪ್ಪ? ಹೌದು ಅಪ್ಪ, ನಿನಗೆ ಕೊಟ್ಟ ಮಾತು ಪಾಲಿಸುವುದಕ್ಕಾಗಿ ನನ್ನ ಜೀವನವನ್ನೇ ತ್ಯಾಗ ಮಾಡಿದ ನಿನ್ನ ಮಗಳಿಗೆ ಎಂಥ ಸ್ಥಿತಿ ಬಂದಿದೆ ಅಂತ ಸ್ವರ್ಗದಲ್ಲಿ ಕುಳಿತು ನೋಡ್ತಾ ಇದ್ದೀಯನಪ್ಪ. ನಿಮ್ಮ ಶಿಕ್ಷಣಕ್ಕಾಗಿ ನನ್ನ ಜೀವನವನ್ನೇ ತ್ಯಾಗ ಮಾಡಿದೆ. ಈ ನಿನ್ನ ಮಗ ನನ್ನ ಕತ್ತಿಗೆ ಕೈಕೊಟ್ಟು ಹೊರ ನೋಗ್ತಾ ಇದ್ದಾನಪ್ಪ. ಮನೆಯಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಉಡಿ ತುಂಬಿ ಹರಸಿ ಹಾರೈಸಿ ಕಣ್ಣೀರು ಹಾಕಿ ಕಳಿಸ್ತಾರೆ ನಮ್ಮ ಸಮಾಜದಲ್ಲಿ. ಹುಟ್ಟಿದ ಹೆಣ್ಣನ್ನ ಉಟ್ಟ ಬಟ್ಟೆಯಲ್ಲಿಯೇ ಮನೆಯಿಂದ ಹೊರ ಹಾಕ್ತಾ ಇರೋದು ನಿನ್ನ ಮಗನೇ ಮೊದಲಪ್ಪ, ನಿನ್ನ ಮಗನೇ ಶೀಲವತಿ. ಕಣ್ಣೀರು ಹಾಕುತ್ತಾ ಇಲ್ಲಿ ನಿಂತು ಕಾಲಹರಣ ಮಾಡಬೇಡ. ಇಲ್ಲಿಯವರಿಗೆ ಯಾರ ಜೊತೆ ಮೋಜು ಮಾಡುತ್ತಾ ಮೆರೆದಿಯೋ ಅವನ ಮನೆ ಬಾಗಿಲಿಗೆ ತೆರಳು. ಹೋಗ್ತೀನಪ್ಪ, ಈ ಮನೆ ಅನ್ನ ವಸ್ತ್ರದ ಋಣ ತೀರಿದ ಮೇಲೆ ನಾನಿಲ್ಲಿದ್ರೂ ಪ್ರಯೋಜನ ಇಲ್ಲ. ನಿನಗಾಗಿ ಹಗಲಿರುಳು ಕಷ್ಟಪಟ್ಟು ತುಡಿದ ಈ ಹೆಣ್ಣಿನ ಹಣದಿಂದ ಮನ ಬಂದಂತೆ ಖರ್ಚು ಮಾಡುತ್ತಾ ನನ್ನ ಜೀವನವನ್ನೇ ಹಾಳು ಮಾಡಿದೆ. ತುತ್ತು ಅನ್ನಕ್ಕಾಗಿ ಹಸಿದು ಕಂಗಾಲಾಗಿ ಬಂದ ಮಾವನನ್ನ ಮನ ಬಂದಂತೆ
ಮನೆಯಿಂದ ಹೊರ ಹಾಕಿದೆ. ಹೆಣ್ಣಿನ ಶಾಪ ನಿನಗೆ ತಟ್ಟದೆ ಬಿಡೋದಿಲ್ಲ. ಇಂದಲ್ಲ ನಾಳೆ ಹೆಣ್ಣಿನಿಂದಲೇ ನಿನ್ನ ಅವಸಾನ ಅನ್ನೋದನ್ನು ಮಾತ್ರ ಮರಿಬೇಡ. ನಿನ್ನಿಂದ ನಾನು ಜೀವನದ ಪಾಠ ಕಲಿಯಬೇಕಾಗಿಲ್ಲ. ಯು ಗೆಟ್ ಔಟ್. ಅಂತೂ ಇಂದು ಈ ಮನೆಯ ಪೀಡೆ ತೊಲಗಿದಂತ. ಎಲ್ಲಿ ರಾಜಾತ್ರಿಗೆ ನನ್ನಿಂದ ಇವಳ ವಿಷಯ ಗೊತ್ತಾಗುತ್ತದೆ ಎಂಬ ಭಯ ನನ್ನನ್ನು ಕಾಡುತ್ತಿತ್ತು. ಹಣ ಕಳಿಸಬೇಕೆಂಬ ನನ್ನ ಹಾದಿಯಲ್ಲಿ ಯಾರಾದರೂ ಅಡ್ಡಗೋಲಾಗಿ ಬಂದವರನ್ನ ಅಡ್ಡಡ್ಡಾಗಿ ಕತ್ತರಿಸದ ಬಿಡಲಾರ ಈ ಜಲಗಾರ. ಇಟ್ಟ ಹೆಜ್ಜೆ ದಿಟ್ಟ ಗುರಿ ಕೊಟ್ಟ ಮಾತು ಎಂದು ತಪ್ಪುವನಲ್ಲ ಈ ರಾಜೇಂದ್ರ. ಇನ್ನು ಮೇಲೆ ನನ್ನ ಪ್ರಾಣ ಸ್ನೇಹಿತರನ್ನು ಹುಡುಕಿ ಕ್ಷಮೆ ಕೇಳಿ ಅವರನ್ನು ಮನೆಗೆ ಕರೆತರು. ಎಲೆ ಮನವೇ ಸಂತೋಷ ಪಡು, ಚಿಂತೆ ವ್ಯಸನಗಳಿಗೆ ಕೊನೆ ಈ ಜನ್ಮದಲ್ಲಿ. ಆಯಿತು, ಈ ಜನ್ಮದಲ್ಲಿ ನನಗೆಲ್ಲವೂ ಅನುಭವ ಆಯಿತು. ದೇವ ದೇವ, ಕೊನೆಗೂ ಆಸರಿಲ್ಲದ ಬಳ್ಳಿ ಅಂತ ಐತೆ ನನ್ನ ಬಾಳು. ಇದೇ ಕೈಯಿಂದ ಉಡಿಸಿ, ಇದೇ ಕೈಯಿಂದ ಬೆಳೆಸಿದ ನನ್ನ ಅಕ್ಕರ ಅಳಿಯನ ಬಾಗಿಲಿ ಹೋಗಿ ನಿಂತರೆ ಈ ಕೈಗೆ ತುತ್ತನ್ನ ಇಕ್ಕದೆ ಕಟುಕರದೆ ಕೆನ್ನೆಗೆ ಬಾರಿಸಿ ಕಳಿಸಿದರು. ಸಾಕು ದೇವ ಸಾಕು, ನನಗೆ ನರ ಜನ್ಮ ಸಾಕು. ಎಚ್ಚರ ಎಚ್ಚರವಾಗುವ ಹೊತ್ತೆರಗೆ ಸುಖವಿರದು, ಮತ್ತೇರಿದಂತನ್ನ ಮತಿ ಶಾಂತವಾಗುವುದು, ಮತ್ತೊಬ್ಬರನ್ನು ಹರಿಸುವ ಶಕ್ತಿ ನನಗೆಲ್ಲಿವುದು ಶೀಲ. ಹಸುವು ಕಳೆಯಲು ಹಿಡಿಯನ್ನ, ಮೈ ಮುಚ್ಚಲು ಮೊಳಬೊಟ್ಟೆ, ಇಷ್ಟಕ್ಕಾಗಿಯೇ ದುಡಿಯುವುದು ಒಳ್ಳೆಯದು. ಇದನ್ನು ಮೀರಿ ದುಡ್ತಕ್ಕೆ ಏನರ್ಥವಿರುವುದು? ತನ್ನ ಬದುಕನ್ನೇ ಮಾರಿಕೊಳ್ಳೋದಿದೆ ಕ್ಷುದ್ರ ಆಸೆಗಾಗಿ. ಬಂಧುತ್ವವಾದ ಕಾರಾಗೃಹದಲ್ಲಿ ಬಂಧಿಯಾಗಿದ್ದೆ ಮಾಮ ನಾನು, ಈಗ ಆ ಕಾರಾಗೃಹದ ಬಾಗಿಲನ್ನು ತೆಗೆದು ಹೊರ ಬಂದಿದ್ದೇನೆ. ರಾಜೇಂದ್ರ ನನ್ನನ್ನು ಮನೆಯಿಂದ ಹೊರ ಹಾಕಿದ್ದಾನೆ. ಈಗ ಆತ್ಮಹತ್ಯೆಯೊಂದೇ ನನಗೆ ದಾರಿ. ನಿಲ್ಲು, ನೀನೇಕೆ ಆತ್ಮಹತ್ಯೆ ಮಾಡಿಕೊಳ್ಳುವೆ? ನೀನು ರುದ್ರೇಶನಲ್ಲಿಗೆ ಹೋಗಿ ಭೇಟಿ ಆದರೆ ನಿನ್ನ ಸಮಸ್ಯೆ ಎದುರಾಗುವುದು. ನಾವು ಎಣಿಸಿದಂತೆ ಯಾವ ಜೀವನೂ ನಡೆಯೋದಿಲ್ಲ ಮಾವಾಗಿ. ಅವರು ನನಗೆ ಸರಿಯಾಗಿ ಭೇಟಿ ಆಗೋದಿಲ್ಲ. ರಾಜೇಂದ್ರನನ್ನ ನಂಬಿದ ನನ್ನ ಜೀವನ ಕೊನೆಗೆ ದೇವರಿಲ್ಲದ ಗುಡಿಗೆ ಪೂಜೆಗೆ ಹೋದಾಗಾಯ್ತು. ಹೌದು ಶೀಲ, ಸ್ವಾರ್ಥಿಗಳಿಂದ ತುಂಬಿ ನಿಂತ ಇಂದಿನ ಸಮಾಜದಲ್ಲಿ ಸತ್ಯ ಶಾಂತಿ ನ್ಯಾಯ ನೀತಿ ಅವರ ಕಾಲಡಿಗೆ ಸಿಕ್ಕು ನರಳುತ್ತವೆ.
ಆದರೂ ಇದಕ್ಕೆ ಯಾವುದಕ್ಕೇನೆ ಆಸ್ಪದ ಕೊಡದೆ ಆದಷ್ಟು ಬೇಗ ರುದ್ರೇಶನಲ್ಲಿಗೆ ಹೋಗು. ಅಲ್ಲಿ ಹೋಗಿ ನಿನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಮದುವೆ ಆಗಿಬಿಡು. ಹಾ, ನಿನ್ನ ಮದುವೆಗೆ ನನ್ನನ್ನು ಕರೆಯಲು ಮಾತ್ರ ಮರಿಬೇಡ. ನಾವು ತಿಳಿದುಕೊಂಡಷ್ಟು ಜೀವನ ಸುಲಭವಾಗಿರೋದಿಲ್ಲ ಮಾವ. ನಾನು ಕರೆದ ಕ್ಷಣ ಓಡಿ ಬರೋದಕ್ಕೆ ಅವರೊಂದು ಹೃದಯ ಕರುಣೆಯ ಸಾಗರವಲ್ಲ, ಕಲ್ಲಿನ ಬಂಡೆ ಇದ್ದಂತೆ. ನೋಡು ನೋಡು, ಇಲ್ಲದ ವಿಚಾರಕ್ಕೆ ಆಸ್ಪದ ಕೊಡಬೇಡ. ಯಾವುದಕ್ಕೂ ರುದ್ರೇಶನಿಗೆ ಭೇಟಿಯಾಗು, ಹೋಗು. ಯಾವುದಕ್ಕೂ ರುದ್ರೇಶನಿಗೆ ಭೇಟಿಯಾಗು. ನನ್ನ ಮಾವ ಹೇಳಿದ ಹಾಗೆ ಆದಷ್ಟು ಬೇಗ ರುದ್ರೇಶನ ಹತ್ತಿರ ಹೋಗಿ ನನ್ನ ಬದುಕಿನ ಅಪೇಕ್ಷೆ